ಲಾಸ್ಟ್ ವಿಡಿಯೋನಲ್ಲಿ ನಾನು ಬಾಡಿ ಮೆಜರ್ಮೆಂಟ್ ತೊಗೊಳೋದು ಹೇಗೆ ಅಂತ ಡೀಟೇಲ್ ಆಗಿ ಹೇಳಿದ್ದೆ. ಸೊ ಈ ಮೆಜರ್ಮೆಂಟ್ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಹೇಗೆ ರೆಡಿ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ನಮಗೆ ಬೇಕಾಗಿರೋದು ಫುಲ್ ಲೆಂತ್. ಸೊ ನನಗೆ 13.5 ಇರೋದ್ರಿಂದ ನಾನು 15 ತಗೋತಿದ್ದೀನಿ, ಯಾಕಂದ್ರೆ 1/2 ಇಂಚ್ ಮಾರ್ಜಿನಲ್ ಹೋಗುತ್ತೆ, 1 ಇಂಚು ಕೆಳಗಡೆ ಫೋಲ್ಡಿಂಗ್ ಅಲ್ಲಿ ಹೋಗುತ್ತೆ. ಸೊ ಕೆಲವರು ಇಲ್ಲಿ 1/2 ಇಂಚ್ ತಗೋತಾರೆ, ಏನು ಪ್ರಾಬ್ಲಮ್ ಇಲ್ಲ. 1 ಇಂಚ್ ತೊಗೊಂಡ್ರೆ ಅದೊಂಥರ ಪಟ್ಟಿ ಥರ ಕ್ವಾಲಿಟಿ ನೀಟಾಗಿ ಬರುತ್ತೆ, ಫಿನಿಶಿಂಗ್ ನೀಟಾಗಿರುತ್ತೆ. ಸೊ ಇದಾದಮೇಲೆ ನನಗೆ ಬೇಕಾಗಿರೋದು ಶೋಲ್ಡರು. ಶೋಲ್ಡರು ನೀವು ಏನಾದರೂ ಡೀಪ್ ಸಾರಿ ಬಾಟ್ನೆಕ್ಕು ಅಥವಾ ಹೈನೆಕ್ಕು ಕಾಲರ್ ಬ್ಲೌಸ್ ಹೊಲಿತೀರಾ ಅಂದರೆ ಇದರಲ್ಲಿ ಏನಿರುತ್ತೋ ಅದು 1/2 ಇಡಬೇಕಾಗುತ್ತೆ. ನಾನಿಲ್ಲಿ ಇಷ್ಟು ಡೀಪ್ ಹಾಕ್ತಿದ್ದೀನಿ ಅಂದರೆ ಸೊ ನಮ್ಗೆ ಈ ಡೀಪ್ ಮೇಲೆ ಡಿಸೈಡ್ ಮಾಡಬೇಕು ನಾವೇ. ಸೊ ನನಗೆ 10 ಬೇಕಾಗಿರೋದ್ರಿಂದ ನಾನಿಲ್ಲಿ 4.5 ಮಾತ್ರ ತಗೋತಿದ್ದೀನಿ, 4.5 ತಗೋತೀನಿ. ಯಾಕಂದರೆ ಅದಕ್ಕಿಂತ ಜಾಸ್ತಿ ತೊಗೊಂಡ್ರೆ ನನಗೆ ಶೋಲ್ಡ್ರು ಡ್ರಾಪ್ ಆಗುತ್ತೆ. ಸೊ ನಾನು ಇಲ್ಲಿ ನೆಕ್ ಬಿಡ್ತು ಮತ್ತು ಶೋಲ್ಡರ್ ಬಿಡ್ತು ಇಲ್ಲೇ ತೊಗೊಬಿಡ್ತೀನಿ. ನೆಕ್ ಬಿಡ್ತು ನಾನು 1 1/4 ತೊಗೋತೀನಿ, ಇನ್ನು ಶೋಲ್ಡರ್ ಬಿಡ್ತು 1 2/4 ಇದೆ. ಓಕೆ, ಅದಾದಮೇಲೆ ನೋಡೋಣ ಶೋಲ್ಡರ್ ತೊಗೋಬೇಕು. ಅದಾದಮೇಲೆ ನಮಗೆ ಬೇಕಾಗಿರೋದು ಹಾರ್ಮೋಲ್ ಡೌನಿಂಗು. ಸೊ ಹಾರ್ಮೋಲ್ ಡೌನಿಂಗು ನಾನು 5.5 ತೊಗೋತೀನಿ. ನೀವು 30 ಸೈಜಿಂದ 39 5.5 ತೊಗೊಳ್ಳಿ. ಎಲ್ಲ ಈ ಎದೆ ಸೈಜ್ ನಾನು ಹೇಳ್ತಿರೋದು 5.5 ತೊಗೊಳ್ಳಿ. 40 ಇದ್ದರೆ 5.75 ತೊಗೊಳ್ಳಿ. 44 ಇದ್ದರೆ 44 ಮೇಲೆ ಬಂದರೆ ನೀವು 6 ಇಂಚ್ ತೊಗೋಬೇಕಾಗುತ್ತೆ. ಸೊ ನಾನಿಲ್ಲಿ ನನ್ನ ಪ್ರಕಾರ ನಾನು 5.5 ತೊಗೋತಿದ್ದೀನಿ. ನೆಕ್ಸ್ಟ್ ಬೇಕಾಗಿರೋದು ನಮಗೆ ಬಸ್ಟು, ಅಪ್ಪರ್ ಬಸ್ಟು. ಅಪ್ಪರ್ ಬಾರ್ಸ್ನ 4 ಪಾರ್ಟ್ಸ್ ಮಾಡಿ 33/4 ಅಂದರೆ ನನಗೆ 8.25 ಬರುತ್ತೆ. ನೀವು ಟೇಪಲ್ಲೂ ನೋಡ್ಕೋಬೋದು, 33 ಹತ್ರ ಟೇಪ್ ಇಟ್ಬಿಟ್ಟು ಅದರಲ್ಲಿ 1/2 ತೊಗೊಂಡ್ರೆ ನಿಮಗೆ ಆನ್ಸರ್ ಏನು ಬರುತ್ತೋ ಅದು. ಸೊ ನಂದು 33/4 ಅಂದರೆ 8.25 ಬರ್ತಿದೆ. ನಾನು ತುಂಬ ಡೀಪ್ ಆಗ್ತಿರೋದ್ರಿಂದ ನಾನು ಇಲ್ಲಿ ಕಮ್ಮಿ ಮಾಡ್ಕೊತಿದ್ದೀನಿ. ಸೊ ನಾನು 7 ತೊಗೋತಿದ್ದೀನಿ. ಕೆಲವರು ಇಲ್ಲಿ ಲೂಸಿಂಗ್ ಕೊಡಬೇಕು ಅಂತ ಹೇಳ್ತಾರೆ, ಖಂಡಿತ ಬೇಡ. ಯಾಕೆ ಅಂದರೆ ನೀವೇನಾದರೂ ಹೈನೆಕ್ ಬ್ಲೌಸ್ ಹಾಕುವಾಗ ನಿಮಗೆ ಲೂಸಿಂಗ್ ಬೇಕಾಗುತ್ತೆ. ಇದೇ ಮೊದಲೇ ಡೀಪ್ ಇದೆ, ಇನ್ನೂ ನೀವು ಇಲ್ಲಿ ಲೂಸಿಂಗ್ ಕೊಟ್ಬಿಟ್ರೆ ಇಲ್ಲಿ ಜಾಸ್ತಿ ಲೂಸ್ ಬಂದುಬಿಟ್ಟು ನಿಮ್ಮ ಬ್ಲೌಸ್ ಹಾಳಾಗುತ್ತೆ. ಸೊ ಹಂಗಾಗಿ ನಾನಿಲ್ಲಿ ಇನ್ನೂ ಕಮ್ಮಿನೇ ತೊಗೋತಿದ್ದೀನಿ. ಫ್ರಂಟಲ್ಲಿ ಎಕ್ಸ್ಟ್ರಾ ಕೊಡೋಣ, ಬ್ಯಾಕ್ ಬೇಡ ಅಂತ. ಸೊ ನಾನು ಇಲ್ಲಿ 7 ತೊಗೊಂಡಿದ್ದೀನಿ. ಸೊ ನೆಕ್ಸ್ಟು ಹಾರ್ಮೋಲ್ ಕರ್ವ್ ಕೊಡಬೇಕು. ಇದು ಹೆಂಗೆ ತೊಗೊಳೋದು ಅಂದರೆ ಇಲ್ಲಿಂದ ಇಲ್ಲಿ 1/4 ಇಂಚ್ ತೊಗೊಳ್ಳಿ. ಸೊ ಇದು ಎರಡರದ್ದು ಆಫು, 1/3 ಬರುತ್ತೆ. ನಾವು ಕರ್ವ್ ಸ್ಕೇಲ್ ಯೂಸ್ ಮಾಡ್ತೀನಿ, ನೀವು ಅತ್ತ ಈ ಥರ ಒಂದು ತೊಗೊಳ್ಳಿ, ಯೂಸ್ ಆಗುತ್ತೆ. ಸೊ ಈ 3 ಜಾಯಿನ್ ಮಾಡೋಣ. ಇದು ಇಲ್ಲಿಗೇ ಜಾಯಿಂಟ್ ಹಾಕ್ಬೇಕು, ಇಲ್ಲಿ ಮಾರ್ಜಿನ್ ತೊಗೊಂತಾರಲ್ಲ ಅದರೊಳಗೂ ಬರಬಾರ್ದು. ಸೊ ಆಮೇಲೆ ನಾನು ಇಲ್ಲಿ ಮಾರ್ಜಿನ್ ತೊಗೋತಿದ್ದೀನಿ, 8 ಇಂಚ್ ಮಾರ್ಜಿನ್ ತೊಗೋತೀನಿ. ಇವಾಗ ನನಗೆ ಬೇಕಾಗಿರೋದು ವೇಸ್ಟು. ವೇಸ್ಟು 29 ಇದೆ, ಡಿವೈಡೆಡ್ ಬೈ 4 ಅಂದರೆ ಅದು ನೀವು ಟೇಪಲ್ ನೋಡ್ಕೊಳ್ಳಿ, ಡಿವೈಡೆಡ್ ಬೈ 4 ಅಂದರೆ 7.25 ಬರುತ್ತೆ ನನಗೆ. ನಾನು ಅಷ್ಟೇ ತೊಗೋತೀನಿ, 7.25. ನಾನಿಲ್ಲಿ ಡಾಟ್ ಹಿಡಿತಾ ಇಲ್ಲ ಈ ಬ್ಲೌಸ್ಗೆ, ಯಾಕಂದರೆ ನನಗೆ ಡೀಪ್ ಜಾಸ್ತಿ ಆಗಿದೆ. ಡಾಟ್ ಹಿಡಿದ್ರೆ ಇನ್ನೂ ಡೀಪಾಗಿ ಇನ್ನೂ ಈ ಕಡೆ ಬಂದುಬಿಡುತ್ತೆ, ಹಾಗಾಗಿ ನಾನು ಈ ಬ್ಲೌಸ್ಗೆ ಡಾಟ್ ಹಿಡಿಯಲ್ಲ. ಹಾಗೆ 8 ಇಂಚ್ ಮಾರ್ಜಿನ್ ಎಕ್ಸ್ಟ್ರಾ ತೊಗೊಬಿಡೋಣ. ಕಟ್ಟಿಂಗ್ ಲೈನು, ಇದು ಸ್ಟಿಚಿಂಗ್ ಲೈನು. ಸೊ ನಾನು ಇದಕ್ಕೆ ಡಾಟ್ ಹಿಡಿತಿಲ್ಲ. ಮುಂದೆ ನಾನು ಎಷ್ಟೊಂದು ಬೇರೆ ಬೇರೆ ಸೈಜಿನ ವಿಡಿಯೋ ಮಾಡ್ತೀನಿ, ಅವಾಗ ಆ ಸೈಜಲ್ಲೆಲ್ಲ ಹಿಡಿಬೇಕಾಗುತ್ತೆ. ಸೊ ನಾನು 10 ಇಂಚ್ ಡಿಪ್ ತೊಗೋತಿದ್ದೀನಿ, 10 ತೊಗೋತೀನಿ. ರೆಡಿ 10 ಬೇಕಂದ್ರೆ 10.5 ತೊಗೋಬೋದು. ಆಲ್ರೆಡಿ ನಂಗೆ 10 ಜಾಸ್ತಿನೇ, ಯಾಕಂದ್ರೆ ನಾನು ಅಷ್ಟು ಹಾಕಲ್ಲ. ನಾನು ಹಾಕಿರೋದು ಬಂದು 8, ಫ್ರೆಂಡು 5.5, ಇದು ಪರ್ಫೆಕ್ಟ್ ಇದೆ. ನಾನು ಇಷ್ಟೊಂದು ತೊಗೋತೀನಿ ಅಂದರೆ ನಂಗೆ ತುಂಬ ಎಕ್ಸ್ಪೋಸ್ ಮಾಡ್ದಂಗೆ ಆಗುತ್ತೆ, ಬಟ್
ತೋರ್ಸ್ಕೊಡೋಕ್ಕೋಸ್ಕರ ನಾನು ಇದನ್ನ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದು ಲೈನಿಂಗ್ ಅಲ್ಲಿ ಕಟ್ ಮಾಡಿ ನಿಮ್ಗೆ ಹಾಕಿನೂ ತೋರಿಸ್ತೀನಿ. ಸೊ ಇಲ್ಲಿ 10 ತಗೊಂಡಿದ್ದೀನಿ, ಇಲ್ಲಿ ಒಂದು ಮುಕ್ಕಲ್ಲಿ ನೆಕ್ ವಿಡ್ತ್ ತಗೊಂಡಿದ್ದೀನಿ. ಸೊ ಇಲ್ಲಿ ನಾನು ಸ್ವಲ್ಪ ಬ್ರಾಡೇ ತೊಗೊಳ್ಳೋಣ, 1 ಇಂಚ್ ಎಕ್ಸ್ಟ್ರಾನೇ ತೊಗೊಳ್ಳೋಣ, 2 ಮುಕ್ಕಲ್ಲಿ ತೊಗೋತೀನಿ. ಏನು ಇಲ್ಲ, ಇಷ್ಟೇ ಈ ಮೆಷರ್ಮೆಂಟ್ಗೆ ಬ್ಯಾಕ್ ಇದಿಷ್ಟೇ. ಓಕೆ, ಈಗ ಫ್ರಂಟ್ ರೆಡಿ ಮಾಡೋದೇ ಹೇಗೆ ಅಂತ ಹೇಳ್ಕೊಡ್ತೀನಿ, ಕೇರ್ಫುಲ್ ಆಗಿ ನೋಡಿ. ಇದರಲ್ಲಿ ಏನಾದ್ರು ಡೌಟ್ ಇದ್ರೆ ನೀವು ನನ್ನ ಕಮೆಂಟ್ ಮಾಡಿ ತಿಳಿಸ್ಬೋದು. ಸೊ ಫ್ರಂಟ್ ಏನಿದೆ ಇದರ ಮೇಲೆ ಇದರಿಂದನೇ ಫ್ರಂಟ್ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ, ಈ ಫ್ರಂಟ್ ಏನಿದೆ, ನಾನು ಶೋಲ್ಡ್ರು ಸ್ವಲ್ಪ ಇಲ್ಲಿ ಜಾಸ್ತಿ ತಗೋತಿದ್ದೀನಿ ನೋಡಿ. ಮೇನ್ ಮುಂದೆ ಟೈಟ್ ಆಗುತ್ತೆ, ಆರ್ಮೋಲ್ ಹತ್ರ ಟೈಟು, ಮತ್ತೆ ಶೋಲ್ಡ್ರ್ ಡ್ರಾಪ್ ಅನ್ನೋದೆಲ್ಲ ನಿಮ್ಗೆ ಇಲ್ಲಿ ಸಾಲ್ವ್ ಆಗುತ್ತೆ, ಈ ಟಿಪ್ಸ್ ನೀವು ಫಾಲೋ ಮಾಡಿದ್ರೆ. ಸೊ ನಾನು ಮುಂದೆ ಬ್ಯಾಕಲ್ಲಿ 4.5 ತಗೊಂಡಿದ್ದೆ, ಇಲ್ಲಿ ನಾನು 5 ತಗೋತಿದ್ದೀನಿ. ಇಲ್ಲಿ ನನ್ನ ನೆಕ್ ವಿಡ್ತ್ ಬಂದು 2.5 ತಗೋತಿದ್ದೀನಿ. ಬ್ಯಾಕಲ್ಲಿ ನನ್ನ ನೆಕ್ ವಿಡ್ತ್ 1.75 ತಗೊಂಡಿದ್ದೆ, ಫ್ರಂಟಲ್ಲಿ ನಾನು 2.5 ತಗೋತಿದ್ದೀನಿ. ಈ ಥರ ತಗೊಳ್ಳೋದ್ರಿಂದ ನಿಮಗೆ ಫ್ರಂಟಲ್ಲಿ ಟೈಟ್ ಅನ್ನೋದು ಅಥವಾ ಎದೆ ಒಂಥರ ಪ್ರೆಸ್ ಆಗಿರೋ ಥರ ಈ ಥರ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಆರ್ಮೋಲ್ ಹತ್ರ ಏನು ಟೈಟ್ ಬರ್ತಿರುತ್ತೆ ಅಂತ ಹೇಳ್ತಾರೆ, ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇದನ್ನು ಯಾರು ಹೇಳಿಲ್ಲ ಅನ್ಕೋತಿದ್ದೀನಿ, ಈ ರೂಲ್ಸ್ ಫಾಲೋ ಮಾಡಿ ನಿಮಗೆ ಮುಂದೆಗಡೆ ಅದು ಆ ಥರ ಪ್ರೆಸ್ ಆಗೋದು ಅದೆಲ್ಲ ಪ್ರಾಬ್ಲಮ್ ಬರಲ್ಲ. ಸೊ ಮಾಮೂಲಿ ಇದು 5.5 ಡೌನಿಂಗು. ಅಪ್ಪರ್ ಬೆಸ್ಟ್ ಏನಿದೆ, 33/4 ಅಂದರೆ 8.25. ನಾನು 8.5 ತೊಗೋತಿದ್ದೀನಿ ಯಾಕಂದರೆ ಬ್ಯಾಕಲ್ಲಿ 7 ತೊಗೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ತೊಗೋತಿದ್ದೀನಿ ಕಾಲು ಇಂಚು. ಇದು ಸೇಮ್ ಒಂದು ಕಾಲೇನೇ ಇಟ್ಕೋತೀನಿ. ನಾನಿಲ್ಲಿ ಎಕ್ಸ್ಟ್ರಾ ಒಳಗೆಲ್ಲ ಹೋಗ್ಬೇಕು ಅಂತಾರೆ ಅದೆಲ್ಲ ಏನು ತಗೋತಾ ಇಲ್ಲ. ಇದಕ್ಕೆ ಇದಕ್ಕೆ ಸೇರಿಸ್ತಿರೋಣ. ಇದು 7 ಇಂಚ್ ಎಕ್ಸ್ಟ್ರಾ. ಓಕೆ, ಇಲ್ಲಿ 7 ಫ್ರೆಂಡ್ ಇಪ್ 7 ತಗೋತೀನಿ ಅಂತ ಹೇಳಿದ್ದೆ, ಬಟ್ ನನ್ನ 7 ಅನ್ನೋದು ತುಂಬ ಹೆವಿ ಆಗುತ್ತೆ, ತುಂಬ ಕೆಳಗಡೆ ಬಂದ್ಬಿಟ್ಟು ಜಾಸ್ತಿ ಎಕ್ಸ್ಪೋಸ್ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ನಾನು 6ಏ ತಗೋತೀನಿ, 6 ರೆಡಿ ಬೇಕು ಅಂದರೆ ನಾನು 6.5 ತಗೋತೀನಿ. 6 ಕೂಡ ನನಗೆ ಜಾಸ್ತಿನೇ, ಆದರೆ ಡೀಪ್ ಆಗ್ತಾಗೆ ಪ್ರಾಬ್ಲಮ್ ಆಗುತ್ತಲ್ವ, ಅದು ಯಾಕೆ ಅಂತ ಹೆಂಗೆ ಕಮ್ಮಿ ಮಾಡ್ಬೋದು ಅನ್ನೋದಕ್ಕೋಸ್ಕರ ನಾನು ಡೀಪ್ ಆಗ್ತಾ ಇದ್ದೀನಿ. ಅಲ್ಲಿ ನಾನು 10 ಅವತ್ತು ಹಾಕೇಲ್ಲ. ಓಕೆ, ಇಲ್ಲಿ 2.5 ತೊಗೊಂಡಿದ್ದೀನಿ ಅಂದರೆ ಇಲ್ಲಿ 3 ತೊಗೋತೀನಿ. ಬ್ರಾಡ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ, ಕೆಲವರು ಹೇಳ್ತಾರೆ ನೋಡಿ ಒಂಥರ ವಿ ಶೇಪಲ್ಲಿ ಬಂದ್ಬಿಡುತ್ತೆ ಅಂತ. ಆ ವಿ ಶೇಪ್ ಬರೋದು ಯಾಕೆ ಅಂದರೆ ನಾವು ಇಲ್ಲಿ ಕಡಿಮೆ ತೊಗೊಂಡಾಗ ಆ ವಿ ಶೇಪ್ ಅನ್ನೋದು ಬರುತ್ತೆ, ನಾವು ಉಕ್ಕು ಹಾಕುವಾಗ ಟೈಟಾಗಿ ಎಳೆದಾಗ್ತಿರ್ತೀವಿ, ಬಸ್ಟ್ ಅನ್ನೋದು ಪ್ರೆಸ್ ಆಗಿ ನಮ್ಗೆ ಉಸಿರಾಡೋದು ಪ್ರಾಬ್ಲಮ್ ಕಷ್ಟ ಆಗ್ತಾ ಇರುತ್ತೆ. ಅದೆಲ್ಲ ಪ್ರಾಬ್ಲಮ್ ಬರಬಾರ್ದು ಅಂದರೆ ನೀವು ಈ ಥರ ರೂಲ್ಸ್ ಫಾಲೋ ಮಾಡಿ ಹಾಕ್ಕೊಂಡಿರೋರು ಕಂಫರ್ಟಬಲ್ ಆಗಿರುತ್ತೆ. ಸೊ ಇಲ್ಲಿ 1/2 ಇಂಚ್ ತೊಗೋಬೇಕು, 1/2 ಇಂಚ್ ತೊಗೊಳೋದ್ರಿಂದ ನಮಗೆ ಉಕ್ಕು ಪಟ್ಟಿ ಹೈ ಪಟ್ಟಿ ಅಂತಾರೆ ಅದಕ್ಕೆ ಸರಿ ಹೋಗುತ್ತೆ. ಸೊ 1/2 ಇಂಚ್ ತೊಗೊಳ್ಳೋಣ. ಇವಾಗ ನಮಗೆ ಇದಿಷ್ಟು ಇದೊಂದು ಕರ್ ಕೊಟ್ಬಿಡ್ತೀನಿ, ಇಲ್ಲಿ ಯಾವ ಶೇಪೆ ಕರ್ ಕೊಟ್ಕೋಬೋದು ನಿಮ್ಮ ಇಷ್ಟ, ರೌಂಡೇ ಕೊಡೋಣ, ಆಲ್ಮೋಸ್ಟ್ ಎಲ್ಲರೂ ರೌಂಡ್ ಹಾಕ್ತಾರೆ. ಸೊ ರೌಂಡ್ ತೊಗೊಂಡಿದ್ದೀವಿ. ಈಗ ನಮಗೆ ಮೇನ್ ಬೇಕಾಗಿರೋದು ಮೊದಲನೇ ಡಾಟ್. ಈ ಡಾಟ್ ಹೆಂಗ್ ಕಂಡುಹಿಡಿಯೋದು ಅಂದ್ರೆ ಇದಕ್ಕೊಂದು ಸಿಂಪಲ್ ಫಾರ್ಮುಲಾ ಇದೆ, ಏನ್ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಷ್ಟು ಏನಿಲ್ಲ. ಈ ಡಾಟ್ ನ ಇದ್ರ ಮೇಲೆ ತಗೋಬೇಕು, 35 + 2 ಸೇರಿಸಿ
ನಿಮ್ದೇನೇ ಫುಲ್ ಬಸ್ಟ್ ಇರಲಿ ಅದಕ್ಕೆ ಪ್ಲಸ್ ಟೂ ಆ್ಯಡ್ ಮಾಡ್ಕೊಳ್ಳಿ, ಅವಾಗ ನಿಮ್ಮ ಕಪ್ಸ್ ಅನ್ನೋದು ನೀಟಾಗಿ ಬರುತ್ತೆ. ಸೊ ಯಾವ ಕಪ್ ಸೈಜ್ ಯಾವ ಸೈಜ್ ಬ್ರಾ ಸಾರಿ ಯಾವ ಸೈಜಿನ ಏನಂತಾರೆ ಬಸ್ಟ್ ಆದ್ರೂ ನೀವು ಟೂ ಆ್ಯಡ್ ಮಾಡ್ಕೋಬೋದು. ಸೊ 35 + 2 = 37 ÷4 ಮಾಡ್ಕೊಳ್ಳಿ, ಅಂದರೆ ನೀವು ಟೇಬಲ್ ನೋಡ್ಕೋಬೋದು. ಈ ಥರ ನೋಡ್ಕೊಳಕ್ಕೆ ಹೇಳಿದ್ದೀನಲ್ಲ ಅದು ಮಾಡ್ಕೊಳ್ಳಿ. 37 ÷4 ಅಂದರೆ 9.25 ಬರುತ್ತೆ, ಅಂದರೆ 9.25 ಬರ್ತಿದೆ. 9.25ಗೆ ಇಲ್ಲ ಅರ್ಧ ಇಂಚು ಸೇರಿಸೋಣ, ಇದನ್ನು ಸೇರಿ ತಗೊಳ್ಳೋಣ. 9.25 ಅಂದರೆ 9.75. ಸೊ ಅರ್ಧ ಇಂಚು ಇಲ್ಲಿ ನಮ್ಗೆ ಹೋದ್ರೆ ಇದು 9.25 ಸರಿ ಹೋಗುತ್ತೆ. ಇದೇ ಫಾಲೋ ಮಾಡಿ, ಎಲ್ಲ ಬಸ್ಟ್ಗೂ ಇದೇ ಥರ ಲೆಂತೆ ತಗೊಳ್ಳಿ. ಮೇಲಿಂದ ಎಲ್ಲಿಗೆ ಬರಬೇಕು ಈ ಪಾಯಿಂಟು ಅಂತ, ಇದು ಒಂದೇ ಅಲ್ಲ, ಈ ಪಾಯಿಂಟ್ಗೆ ಮೇಲಿಂದ ಎಲ್ಲಿಗೆ ಬರಬೇಕು, ಇಲ್ಲಿಂದ ಎಷ್ಟು, ಇಲ್ಲಿಂದ ಕೆಳಗಡೆ ಎಷ್ಟು, ಇದು ಮೂರಕ್ಕೂ ಈ ಮೂರೂ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ನೀವು. ಸೊ ಈಗ ನಿಮ್ಗೆ ಮೇಲೆ ಫಸ್ಟ್ ಪಾಯಿಂಟ್ ಗೊತ್ತಾಯಿತು ಯಾವ ಹೇಗೆ ತೊಗೊಳೋದು ಅಂತ. ಈಗ ನೆಕ್ಸ್ಟ್ ಇರೋದು ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ತೊಗೋಬೇಕು ಅಂತ. ಇದಕ್ಕೂ ಅಷ್ಟೇ, ನೀವೇನು ತಲೆ ಕೆಡಿಸ್ಕೋಬೇಡಿ. ಈ 37 ಏನಿದೆ ÷4 ಮಾಡ್ಕೊಳ್ಳಿ, ಸಾರಿ ÷10. ಈ ಒಂದು ಫಾರ್ಮುಲಾ ಅಷ್ಟೇ, ಇದನ್ನು ನೆನ್ಪಿಟ್ಕೊಳ್ಳಿ. ಯಾವುದೇ ಬಸ್ಟ್ ಸೈಜ್ ಆದ್ರೂ ನೀವು ಇದನ್ನು ಫಾಲೋ ಮಾಡಿದ್ರೆ ನಿಮ್ಗೆ ಹೀಲೆಂತು ಮತ್ತು ಹೀಲೆಂತು ಸಿಗುತ್ತೆ. ಈಗ ನಮ್ಗೆ ಲೆಕ್ಕ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂದರೆ ÷4 ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂದರೆ ನೀವು ಇಲ್ಲಿಂದ ಇಲ್ಲಿಗೆ ಏನು ಬಂದಿರುತ್ತೆ ಈ 9.25, ಇದರಲ್ಲಿ ಹಾಫ್ ತೊಗೊಳ್ಳಿ, ಹಾಫ್ ತೊಗೊಂಡು ಅದ್ರಲ್ಲಿ ಒಂದು ಮೈನಸ್ ಮಾಡಿ. ಈಗ 9.25 ಅಂದರೆ ನೋಡಿ ಈ ಥರ 9.25 ಇದೆ, ಇದರಲ್ಲಿ ಹಾಫ್ ಅಂದರೆ ಎಷ್ಟು ಬರುತ್ತೆ, 4.25 ಮೇಲೆ ಒಂದು ಲೈನ್ ಬರ್ತಿದೆ. ಇದರಲ್ಲಿ ನೀವು 3/4 ಇಂಚು ಕಡಿಮೆ ಮಾಡಿಬಿಟ್ರೆ ನಿಮಗೆ 3/3 ಇಲ್ಲೇ ಸಿಗ್ತಿದೆ. ಇದು 37 ÷10 ಅಂದರೂ ನೀವು ನಿಮ್ಗೆ ಅಷ್ಟೇ ಬರುತ್ತೆ, 3.7 ಬರುತ್ತೆ. ಸೊ ನೀವೆಲ್ಲ ಸೈಜ್ಗೂ ಇದೇ ಥರ ರೂಲ್ಸ್ ಫಾಲೋ ಮಾಡಿ ಅವಾಗನೇ ಬಸ್ಟ್ ಅನ್ನೋದು ಕಪ್ಸ್ ಅನ್ನೋದು ನೀಟಾಗಿ ಕೊಡೋದು. ಏನೋ ಒಂದು 1 ಇಂಚ್ ದಾಟಿ ಹಿಡಿತಾರೆ, ಹಂಗೆ ಹಿಂಗೆ ಎಲ್ರಿಗೂ ಒಂದೇ ಥರ ಕೊಟ್ಟರೆ, ನಿಮ್ಗೆ 30 ಸೈಜ್ಗೂ ಅದೇ ಕೊಟ್ಟರು, 40 ಸೈಜ್ಗೂ ಅದೇ ಕೊಟ್ಟರೆ ಕಪ್ಸ್ ಅನ್ನೋದು ನೀಟಾಗಿ ಕೂರಲ್ಲ. ಇದೊಂದು ಸಿಂಪಲ್ ಕ್ಯಾಲ್ಕುಲೇಷನ್, ಇದನ್ನೊಂದು ಬೇಸಿಕ್ ನೀವು ಅರ್ಥ ಮಾಡಿಕೊಂಡ್ರೆ ಯಾವುದೇ ಸೈಜಿನ ಬ್ಲೌಸ್ ಆದರೂ ನೀವು ಪರ್ಫೆಕ್ಟಾಗಿ ಹೊಲಿಬೋದು. ಸೊ ನಾನು ಇಲ್ಲಿಂದ ಇಲ್ಲಿಗೆ 9.25 ತೊಗೋಬೇಕು, ಇಲ್ಲಿಂದ ಇಲ್ಲಿಗೆ ಡಾಟ್ ಇಟ್ಕೋತೀನಿ. 9.25 ಪ್ಲಸ್ ಇಲ್ಲಿಂದ ತೊಗೊಂಡ್ರೆ 1/2 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ, 9.25. ಮತ್ತು ಇವಾಗ ಇಲ್ಲಿಂದ ಇಲ್ಲಿಗೆ ಎಷ್ಟು ತೊಗೋಬೇಕು, ಅಪೆಕ್ಸ್ ಫಸ್ಟ್ ಪಾಯಿಂಟ್ ಅಂತಾರೆ, ಹಿಂಗೆ ನೋಡ್ಕೊತಾರೆ ಕೆಲವರು, ಬಟ್ ಅದಕ್ಕಿಂತ ನೀವು ಲೆಕ್ಕ ಮಾಡಿಕೊಂಡ್ರೆ ನಿಮ್ಮ ತಲೆಗೆ ಹೋಗುತ್ತೆ ಬೇಸಿಕ್ಕು. ಎಲ್ರಿಗೂ ಇದೇ ಮೆಥಡೇ ಯೂಸ್ ಮಾಡೋದು. ಇಲ್ಲೇ ಬರ್ತಿದೆ 9.35. ಸೊ ಅಷ್ಟೇ 3/4 ಇಲ್ಲಿ ತೊಗೋಬಿಡಿ, ಲೈನ್ ಹಾಕೊಂಬಿಡೋಣ 3/4. ಸೊ ಇದು ಫಸ್ಟ್ ಲೈನು, ಇದು ಸೆಕೆಂಡ್ ಲೈನು, ಇದು ಡ್ರಾ ಮಾಡ್ಕೊಳ್ಳೋಣ. ಈ ಲೈನ್ ಇಡಬೇಕು ನಮಗೆ, ಪಾಯಿಂಟ್ ಇಡೋಕ್ಕೆಲ್ಲ ಸರಿ ಹೋಗುತ್ತೆ. ಸೊ ನೀವು ಲೈನ್ ಇಟ್ಕೊಳ್ಳಿ. ಸೊ ಈಗ ಸೆಕೆಂಡ್ ಲೈನು ಹಾಕ್ಕೊಳ್ಳಿ. ಇದನ್ನು ಈ ಎರಡು ಲೈನ್ ಬೇಕು ನಿಮಗೆ ಫ್ರಂಟಿಗೆ, ಫ್ರಂಟ್ ಲೆಂತ್ ಎಷ್ಟು ತೊಗೋಬೇಕು ಅಂತ ಗೊತ್ತಾಗಬೇಕಂದ್ರೆ ಈ ಎರಡು ಲೈನ್ ಇರಬೇಕು. ಕೆಲವರು ಬ್ಯಾಕಲ್ಲಿ ಏನಿರುತ್ತೋ ಅದಕ್ಕಿಂತ 1 ಇಂಚ್ ತೊಗೊಳ್ಳಿ ಅಂತಾರೆ. ಇದು ಈಸಿ, ಇದು ಪರ್ಫೆಕ್ಟಾಗಿ ಬರುತ್ತೆ. ಸೊ ಇವಾಗ ಇಷ್ಟ ಆಯಿತು. ಇಲ್ಲಿ ಈ ಫಸ್ಟ್ ಪಾಯಿಂಟ್ ಕಂಡುಹಿಡಿಯೋದು ಹೇಗೆ ಅಂತ ನಿಮ್ಗೆ ಗೊತ್ತಾಯಿತು. ಈಗ ಮೇನ್ ಇರೋದು ಡಾಟ್ ಎಷ್ಟು ತೊಗೋಬೇಕು ಅಂತ. ಡಾಟ್ನ 1/2, 3/4 ಈ ಥರ ಆಗುತ್ತೆ. ಎಲ್ಲರಿಗೂ ಒಂದೇ ಥರ 1 ಇಂಚೇ ಇಟ್ಕೊಂಡು ಹೋಗಬೇಡಿ. ಅವ್ರವ್ರ ಬಸ್ಟ್ ಏನಿದೆ ಅದ್ರ ಮೇಲೆ ತೊಗೋಬೇಕು. ನನ್ನ ಬಸ್ಟ್ ಬಂದು 35 + 2 ಆ್ಯಡ್ ಮಾಡಿದ್ದೀನಿ. 37 ಈ 29 ಮೈನಸ್ ಮಾಡಬೇಕು. ಸೊ 10 7 17 18 ಓಕೆ, ಈ 8 ಏನಿದೆ. ಸೊ ಇದರಲ್ಲಿ ಹಾಫ್ ತೊಗೋಬೇಕು ಅಂದರೆ 4. ನನಗೆ ಬಸ್ಟ್, ನಾನು ಡಾಟ್ ಹಿಡಿಬೇಕಾಗಿರೋದು 4 ಇಂಚು, ನನ್ನ ಬಸ್ಟ್ಗೆ ಅಷ್ಟು ಬೇಕೇ ಬೇಕು. ಸೊ ಸುಮ್ಮನೆ 1.5 2 ಹಂಗೆ ಹೆಂಗಂದ್ರೆ ಹಂಗೆ ಇಡಿದ್ರೆ ಈ ನನಗೆ ಕಪ್ಸ್ ಅನ್ನೋ ಸಲ ಕೂರಲ್ಲ, ಪ್ರೆಸ್ ಆಗಿಬಿಟ್ಟಿರುತ್ತೆ. ಸೊ ಹಂಗಾಗಿ ನಾನು 2 ಇಂಚೇ ತೊಗೋತಿದ್ದೀನಿ. ಇನ್ ಕೇಸ್ ನೋಡಿ, ಇದೇ 35 ಇದ್ದು ಇಲ್ಲಿ ಏನಾದ್ರು 32 ಇದ್ದರೆ, 35 ಇದ್ದು 32 ಇದ್ದರೆ ಎಷ್ಟು ಬರುತ್ತೆ, 3. ಸೊ ಅವರಿಗೆ 1.5 1.5 ತೊಗೋಬೋದು. ನೋಡಿ ಯಾವ ಥರ ಡಿಫ್ರೆನ್ಸ್ ಇದೆ ಅವ್ರವ್ರ ಬಾಡಿ ಮೇಲೆ, ಅದು ಕ್ಯಾಲ್ಕುಲೇಷನ್ ಮಾಡಬೇಕು.
ಸೊ ನನ್ನ ವೇಸ್ಟ್ ಚಿಕ್ಕದಿದೆ, ಫುಲ್ ಬಸ್ಟ್ ದೊಡ್ಡದಿದೆ, ಹಂಗಾಗಿ ನನ್ ಬಸ್ಟ್ ಪಾಯಿಂಟ್ ಇಷ್ಟು ಬಟ್ಟೆ ಇರಿದ್ರೇನೆ ಇಡ್ಲಿ ಕಪ್ಸ್ ಅನ್ನೋದು ಉಪ್ಕೊಂಡು ಬರೋದು, ಅವಾಗ ನನಗ್ ಕರೆಕ್ಟ್ ಆಗಿ ಆಗೋದು. ನಿಮ್ಗೆ ಡಿಫ್ರೆನ್ಸ್ ಅರ್ಥ ಆಯ್ತು ಅನ್ಕೋತೀನಿ. ಸೊ ಹೆಂಗಂದ್ರೆ ಹಂಗೆ ಇಡಿಬೇಡಿ, ಸೇಮ್ ಇಲ್ಲಿಂದ ಇಲ್ಲಿಗೆ ಮೂರು ಮುಕ್ಕಾಲೆ ತಗೊಳ್ಳೋಣ, ಇಲ್ಲಿ ಬರ್ತಿದೆ, ಇಲ್ಲಿಂದ ಇಲ್ಲಿಗೆ ಮೂರು ಮುಕ್ಕಾಲು. ನೀವು ಒಂದ್ ಎರಡ್ ಸಲ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಈ ಲೈನಿಂದ ಮೇಲೆ 2 inch ಹೋಗೋಣ. ಸೊ 2 inch ತಗೊಳ್ಳಿ, ಎಲ್ಲಾರ್ಗು ನೀವು 2 ತಗೋಬೋದು. ಇದು ಇಲ್ಲಿಂದ ಇಲ್ಲಿಗೆ 2 inch ಮೇಲೆ ಹೋಗೋಣ. ಸ್ವಲ್ಪ ಅಳಿಸ್ತೀನಿ. ಇಲ್ಲಿಂದ ಇಲ್ಲಿಗೆ 2 inch ಮೇಲೆ ಹೋಗೋಣ. ಡಾಟ್ ಡಾಟ್ ಇಡಿಯೋ ಮೆಥಡ್ ಇದು, ಈಸಿ ಮೆಥಡ್, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು 2-3 ಬ್ಲೌಸ್ ಕಟ್ ಮಾಡಿದ್ರೆ ನೀವು ಪರ್ಫೆಕ್ಟ್ ಆಗ್ತೀರಾ. ಬಟ್ ನಿಮಗೆ ಡಾಟ್ ಎಷ್ಟು ಇಡಿಬೇಕು, ಈ ಪಾಯಿಂಟ್ ಯಾಕೆ ಇಲ್ಲೇ ಬರ್ತಿದೆ, ಇದೆಲ್ಲ ಲೆಕ್ಕಾಚಾರ ಇರಬೇಕು. ಅವಾಗನೇ ನಿಮಗೆ ನೀಟಾಗಿ ಬರುತ್ತೆ ಬ್ಲೌಸ್ ಅನ್ನೋದು. ಮತ್ತೆ ಇಲ್ಲಿ ಇಲ್ಲಿ 2 inch ಮೇಲೆ ಹೋಗಿದ್ದೀರಲ್ಲ, ಇದು ಲೈನ್ ಹಾಕ್ತೀನಿ. ಇವಾಗ ನಾವು ಇಲ್ಲಿ 29/4 ಅಂದ್ರೆ 7.25, ಅದು ಇಲ್ಲಿ ತಗೊಂಡ್ರೆ ಸಾಕಾಗುತ್ತೆ ನಮಗೆ. 3 1/2 ಇದೆ, 3 1/2 ಮೈನಸ್ ಮಾಡಿ 7.25 ಪ್ಲಸ್ 2 inch ಅಂದ್ರೆ ಇಲ್ಲಿಗೆ ಬರ್ತಿದೆ. ಇದನ್ನ ಇಲ್ಲಿಗೆ ಜಾಯಿನ್ ಮಾಡ್ಬೇಕು. ಸೊ ನಿಮ್ಗೆ ಗೊತ್ತಾಯ್ತು ಅನ್ಕೋತೀನಿ, ಇದನ್ನ ಇದೆರಡು ಜಾಯಿನ್ ಮಾಡಿಬಿಡೋಣ. ನೋಡಿ ಇಲ್ಲಿ ಸ್ವಲ್ಪ ಈ ಕಡೆ ಹೋಗಿದೆ, ಈ ಎಕ್ಸ್ಟ್ರಾ ಬಟ್ಟೆ ಇಲ್ಲಿ ಕವರ್ ಆಗುತ್ತೆ, ಇದು ಅವಾಗ ಉಬ್ಬಿರುತ್ತೆ. ಸೊ ಬಸ್ಟ್ ಅನ್ನೋದು ನೀಟಾಗಿ ಕೂರುತ್ತೆ, ನಮ್ಗೆ ಹಾಕೊಂಡಾಗ ಅನ್ಕಂಫರ್ಟಬಲ್ ಇರಲ್ಲ. ಇಲ್ಲಿ ನಾವು 2 inch ಆ್ಯಡ್ ಮಾಡಿಲ್ಲ ಅಂದರೆ ನಮ್ಗೆ ಇಲ್ಲಿ ಈ ಲೈನು ಇದು ಹಿಂಗೆ ಬಂದುಬಿಡುತ್ತೆ ನಮಗೆ. ಅವಾಗ ಏನಾಗುತ್ತೆ, ನಾವು ಇಲ್ಲಿ ಎಳೋದು ಬಿಟ್ಟು ಉಕ್ಸ್ ಹಾಕ್ತೀವಿ, ಅವಾಗ ಇದು ನಮ್ಗೆ ಇಲ್ಲಿ ಪ್ರೆಸ್ ಆಗಿರುತ್ತೆ. ಪಾಪ ಹಾಕೊಂಡಿರೋರು ಅವ್ರ ಕಷ್ಟ ಗೊತ್ತಾಗುತ್ತೆ, ಅವ್ರ ಕಷ್ಟ ನಮ್ಗೆ ಗೊತ್ತಾಗಲ್ಲ. ಬಟ್ ಅವ್ರು ಉಸಿರಾಡಕ್ಕೆ ಅಲ್ಲಿ ಪ್ರಾಬ್ಲಮ್ ಆಗ್ತಿರುತ್ತೆ, ಎಷ್ಟೊತ್ತಿಗೆ ಬಿಚ್ಚಾಕ್ಬಿಡೋಣ ಬ್ಲೌಸು ಅನ್ನೋ ಥರ ಫೀಲ್ ಆಗ್ತಿರುತ್ತೆ. ಆ ಪ್ರಾಬ್ಲಮ್ ಬರಬಾರ್ದು ಅಂದರೆ ನೀವು ಈ ಫುಲ್ ಬಸ್ಟ್ಗೆ 2 inch ಎಕ್ಸ್ಟ್ರಾ ಆ್ಯಡ್ ಮಾಡಿ, ಏನು ಪ್ರಾಬ್ಲಮ್ ಬರಲ್ಲ. ಯಾವ ಸೈಜ್ ಬ್ಲೌಸ್ ಆದರೂ ಪರವಾಗಿಲ್ಲ, ಈ ಕಪ್ಸ್ ಅನ್ನೋ ಚೆನ್ನಾಗಿ ಬರುತ್ತೆ. ಸೊ ಈ ಥರ ಬರಬಾರ್ದು, ಹಿಂಗೆ ಕ್ರಾಸೇ ಬರಬೇಕು ಯಾವಾಗ್ಲೂ. ಸೊ ಇದಾದಮೇಲೆ ನಮಗೆ 4 tucks ಬ್ಲೌಸ್ ಅಲ್ವಾ ಇದು, ಇಲ್ಲಿಂದ ಇಲ್ಲಿಗೆ 1.5 inch ಈ ಕಡೆ ಗ್ಯಾಪ್ ಕೊಡಿ. ಸ್ವಲ್ಪ ಇಲ್ಲಿ ಮೇಲೆ ಹೋಗಿ ಇಲ್ಲಿ ತಗೋತಾರೆ, ಅದೇನು ಪರವಾಗಿಲ್ಲ, ನೀವು ಇಲ್ಲೇ ಪಕ್ಕದಲ್ಲೇ ಬಂದರೂ ಏನು ಪ್ರಾಬ್ಲಮ್ ಏನಿಲ್ಲ. ಇಲ್ಲಿಂದ ಇಲ್ಲಿಗೆ 1.5, ಇದೆರಡು ಮಧ್ಯ ನೋಡಿಕೊಂಡು ಇಲ್ಲಿಂದ ಇಲ್ಲಿಗೆ 1.5 inch ಮೇಲೆ ಹೋಗಿ. ಈ ರೂಲ್ಸೇ ಫಾಲೋ ಮಾಡಿ, ಎಲ್ಲರಿಗೂ ಸೇಮ್ ಇದೇ ಥರನೇ ಇಡಿಬೋದು. ನೀವು ಫಸ್ಟ್ ಒಂದು ನೋಡಿಕೊಂಡ್ರೆ ಇನ್ನೆಲ್ಲರಿಗೂ 1.5 inch ಗ್ಯಾಪೇ ಕೊಡ್ಬೋದು, ನೀಟಾಗಿ ಕೂರುತ್ತೆ. ಎಲ್ಲ ಸೈಜಿನ ಬ್ಲೌಸ್ಗೂ 30 ನೀವು 45-46 ಎಲ್ಲ ಸೈಜ್ ಬ್ಲೌಸ್ಗೂ ನೀವು ಸೇಮ್ ಡಾಟ ಹಿಡಿಬೋದು. ಈ ಮೊದಲನೇ ಡಾಟ್ ಒಂದು ಕ್ಯಾಲ್ಕುಲೇಷನ್ ನೋಡ್ಕೋಬಿಡಿ, ಇದು ಎಷ್ಟು ಬರುತ್ತೆ, ಇಲ್ಲಿಂದ ಇಲ್ಲಿಗೆ ಅಪೆಕ್ಸ್ ಪಾಯಿಂಟ್ ಎಷ್ಟು, ಸೊ ಮೇಲಿಂದ ಎಷ್ಟು, ಅದನ್ನು ನೋಡ್ಕೊಂಬಿಟ್ರೆ ಸಾಕು ನೀವು. ಇನ್ನು ಇದೆಲ್ಲ ಸೇಮ್ ಬರುತ್ತೆ ಎಲ್ರಿಗೂ. ಮತ್ತೆ ಇದು ಅಷ್ಟೇ, ತುಂಬ ಇಲ್ಲೆಲ್ಲ ಹೋಗ್ಬೇಡಿ. ಕೆಲವರು ಹಿಂಗೆ ತಗೋತಾರೆ, ಅಷ್ಟೊಂದು ಬೇಡ. ಇಲ್ಲಿಂದ ಒಂದು 5 inch ಅಂದರೆ ಇಲ್ಲಿಗೆ ಬಂದರೆ ಸಾಕಾಗುತ್ತೆ. ಇಲ್ಲಿಂದ ಹಿಂಗೆ ಹೋದ್ರೆ ನಿಮಗೆ ನೀಟಾಗಿ ಬರುತ್ತೆ, ಸೈಡ್ಗೆಲ್ಲ ಹೋಗಲ್ಲ. ಇಲ್ಲಿ ಫಿಟ್ಟಿಂಗ್ ಸ್ಟಿಚ್ ಹಾಕಿದಾಗ ಅದು ಇಲ್ಲಿ ಕೈ ಹತ್ರ ಹೋಗೋ ಥರ ಪ್ರಾಬ್ಲಮ್ ಇರಲ್ಲ, ಇಲ್ಲಿ ಬರುತ್ತೆ. ನಾನಿಲ್ಲಿ ಒಳಗಡೆ ಎಕ್ಸ್ಟ್ರಾ ತೆಗ್ದಿಲ್ಲ. ಓಕೆ, ಇದಿಷ್ಟು ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ನಮಗೆ ಬೇಕಾಗಿರೋದು ಫ್ರಂಟ್, ಸಾರಿ, ಇದಕ್ಕೆ ಪಟ್ಟಿ ಮತ್ತೆ ಸ್ಲೀವ್ಸು. ಅದು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ, ಯಾಕಂದ್ರೆ ನೀವು ಇದನ್ನ ಕಲಿಯುವಾಗಲೇ ಕನ್ಫ್ಯೂಸ್ ಆಗಿ ಹೋಗ್ತೀರಾ ಅನ್ಸುತ್ತೆ.
ಓಕೆ, ಪಟ್ಟಿನು ಮತ್ತೆ ಸ್ಲೀವ್ಸ್ನ ನಾನು ಲೈನಿಂಗ್ ಮೇಲೆ ಕಟ್ ಮಾಡೋದು ಹೇಳ್ಕೊಡ್ತೀನಿ. ನಿಮಗೆ ಮೇನ್ ಬೇಸಿಕ್ ಬೇಕಾಗಿರೋದು ಇಷ್ಟೇ, ಫ್ರಂಟ್ ಡಾಟ್ ಎಗ್ ಬರುತ್ತೆ, ಈ ಲೆಂತು ಆರ್ಮೋಲು, ಇದಿಷ್ಟು ನೀವು ಕಲ್ತ್ಕೊಂಡ್ರೆ ನೆಕ್ಸ್ಟು ನಾನು ಲೈನಿಂಗ್ ಮೇಲೆ ಇನ್ನೊಂದ್ಸಲ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಓಕೆ.